ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂತ್ರ. ಈ ಒಂದು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವಲ್ಲಿ ಸಾಕಷ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಏನಂತ ಹೇಳಿದ್ರೆ, ಡ್ರೀಮ್ ಇಲೆವೆನ್ ಅಲ್ಲಿ ವಿನ್ ಆಗೋದಕ್ಕೆ ಆಗುದಿಲ್ಲ, ಬರೀ ಲಾಸ್ ಆಗುತ್ತೆ ನಮಗೆ. ಅಥವಾ ಡ್ರೀಮ್ ಇಲೆವೆನ್ ಅಲ್ಲಿ ವಿನ್ ಆಗಿರುವಂತಹ ಅವರ ಇನ್ಫಾರ್ಮೇಶನ್ ಇದ್ರೆ ನಮಗೆ ತಿಳಿಸ್ಕೊಡಿ ಅಂತ ತಿಳಿಸಿ. ಹಾಗಾಗಿ ಡ್ರೀಮ್ ಇಲೆವೆನ್ ಅಲ್ಲಿ ಒಂದು ಟೀಮ್ ಅನ್ನ ಮಾಡಿ 50 ಲಕ್ಷ ವಿನ್ ಮಾಡಿರುವಂತಹ ಪ್ಲೇಯರ್ ನಮಗೆ, ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ಸೊ ಯಾವೆಲ್ಲ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಇವರು 50 ಲಕ್ಷವನ್ನು ವಿನ್ ಮಾಡಿದರೆ, ಹಾಗೆನ ಎಲ್ಲಿಯವರು ಇವರು ಎಷ್ಟು ದಿನದಿಂದ ಆಡ್ತಿದ್ರೆ, ಸೊ ಅವರ ಟೀಮ್ ಹೇಗಿತ್ತು ಇರುತ್ತೆ, ಕಂಪ್ಲೀಟ್ ಆದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಈ ಒಂದು ಡ್ರೀಮ್ ಇಲೆವೆನ್ ಅಲ್ಲಿ ಯಾವಾಗ ಯಾರು ಒಂದು ಲಕ್ ಏನಿದೆ ಅದು ಕ್ಲಿಕ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ನಾವು ಒಂದು ಟೀಮ್ ಅನ್ನ ಮಾಡಿದ್ವಿ ಅಥವಾ ಒಂದು 10 ಟೀಮ್ ಅನ್ನ ಮಾಡಿದ್ವಿ, ಲಾಸ್ ಆಯ್ತು, ಅದನ್ನ ಅಲ್ಲಿಗೆ ಬಿಟ್ವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಇರುವಂತ ಒಂದು ಬಿಗ್ ಅಮೌಂಟ್ ಏನಿದೆ ಅದು ನಮಗೆ ಮಿಸ್ ಆಗ್ಬೋದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಇಲ್ಲಿ ಒಂದು ಡ್ರೀಮ್ ಇಲೆವೆನ್ ಅಲ್ಲಿ ಈ ಒಂದು ಪ್ಲೇಯರ್ ಯಾರಿದ್ದಾರೆ, ಸೊ 50 ಲಕ್ಷವನ್ನು ವಿನ್ ಮಾಡಿದರೆ ಇವರು ಮಾಡಿರುವಂಥದ್ದು ಕೇವಲ ಒಂದು ಟೀಮ್. ಇವರ ಹೆಸರು ಬಂದ್ಬಿಟ್ಟು ಅರ್ಜುನ್ ವಿಶ್ವನಾಥ್ ಸಿಂಗ್ ಅಂತೇಳಿ. ಸೊ ಮಹಾರಾಷ್ಟ್ರದವರು ಇವರು. ಸೊ 2018ರಿಂದನೂ ಕೂಡ ಇವರು ಡ್ರೀಮ್ ಇಲೆವೆನ್ನಲ್ಲಿ ಕಾಂಟೆಸ್ಟನ್ನು ಜಾಯಿನ್ ಮಾಡ್ತಾ ಇದ್ದಾರೆ. ಸೊ 10-15 ಟೀಮ್ ಮಾಡಿ ಲಾಸ್ ಆಗಿದ್ರು ಕೂಡ, ಅಥವಾ ಆ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದಿದ್ರು ಕೂಡ, ಇವರು ಇತ್ತೀಚೆಗೆ ಆಗಿರುವಂಥ ಮ್ಯಾಚ್ನಲ್ಲಿ ಕೇವಲ ಒಂದು ಟೀಮನ್ನು ಮಾಡಿ ಟೈಮ್ ಪಾಸ್ಗೆ ಮಾಡಿದ್ರು, ಅಥವಾ ನಿಜವಾಗ್ಲೂ ಅನಲೈಸ್ ಮಾಡಿ ಮಾಡಿದ್ರು ಗೊತ್ತಿಲ್ಲ. ಬಟ್ ಎನಿವೆ, ಇವರು ಮಾಡಿರುವಂಥ ಒಂದು ಟೀಮ್, ಆ ಒಂದು ಟೀಮ್ ಏನಿದೆ, ಸೊ ಅದು ಇವರನ್ನ ಲಕ್ಷಾಧಿಪತಿ ಮಾಡಿದ್ದಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಇವರು ಮಾಡಿರುವಂಥ ಟೀಮ್ ಏನಿದೆ, ಇದು ರ್ಯಾಂಕ್ 1 ಬಂದಿದೆ. ಹಾಗೆಯೇ ಇವರ ಟೀಮ್ಗೆ ಅಂದರೆ ಇವರು ಕಾಂಟೆಸ್ಟ್ ಜಾಯ್ನ್ ಮಾಡಿದಾರಲ್ಲ, ಆ ಒಂದು ಕಾಂಟೆಸ್ಟನ್ನು ಇವರು ವಿನ್ ಮಾಡಿ 50 ಲಕ್ಷವನ್ನು ವಿನ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಆ್ಯಡ್ ಮಾಡಿದಂಥ ಟೀಮ್ ಯಾವುದು, ಹಾಗೆಯೇ ಅದರಲ್ಲಿ ಯಾವೆಲ್ಲ ಪ್ಲೇಯರ್ಗಳನ್ನ ಸೆಲೆಕ್ಟ್ ಮಾಡಿದ್ರು ಅಂತ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಅವರು ಸೆಲೆಕ್ಟ್ ಮಾಡಿರುವಂಥ ಟೀಮ್ನ ಪ್ರತಿಯೊಬ್ಬ ಪ್ಲೇಯರ್ನ ಡೀಟೇಲ್ಸನ್ನು ನಾನು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ಕೋಬೋದು ಯಾವೆಲ್ಲ ಪ್ಲೇಯರ್ಸ್ಗಳನ್ನ ಅವರು ಸೆಲೆಕ್ಟ್ ಮಾಡಿದರು ಅಂತೇಳಿ. ಸೊ ಹಾಗೆ ನೀವು ಕೂಡ ಕನ್ಸಿಸ್ಟೆನ್ಸಿಯಾಗಿ ಪ್ಲೇ ಮಾಡ್ತಿದ್ರೆ ಅಂತ ಹೇಳಿದ್ರೆ, ಮುಂದೊಂದು ದಿನ ನಿಮ್ಮ ಡೀಟೇಲ್ಸನ್ನು ನಾನೇ ತಿಳಿಸ್ಕೊಡ್ತಿರ್ಬೋದು. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿಯಾಗಿ ಪ್ಲೇ ಮಾಡೋದನ್ನು ಮರಿಬಿಡಿ. ಸೊ ಲಾಸ್ ಆ್ಯಂಡ್ ಇನ್ಕಮ್ ಎರಡೂ ಕೂಡ ಇದರಲ್ಲಿದೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಆಡೋದನ್ನು ಮರಿಬಿಡಿ ಅಂತ ಹೇಳ್ತಾ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಡ್ರೀಮ್ ಇಲೆವೆನ್ಗೆ ಆಲ್ಟರ್ನೇಟಿವ್ ಆಗಿರುವಂಥ ಒಂದು ಆ್ಯಪ್ ಬೇಕು ಅಂತ ಹೇಳಿದ್ರೆ, ಕುಬೇರ ಅಂತ ಫ್ಯಾಂಟಸಿ ಆ್ಯಪ್ನ ಯಾವುದೇ ಟೀಮ್ ಮಾಡುವಂಥ ಅವಶ್ಯಕತೆ ಇಲ್ಲ, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಹೆಸರಿರೋದಿಲ್ಲ. ಸೊ ನೀವು ಕಂಪ್ಲೀಟ್ ಆಗಿರುವಂಥ ಅಮೌಂಟನ್ನು ವಿನ್ ಮಾಡ್ಕೋಬೋದು, ಜಸ್ಟ್ ಪ್ಲೇಯರ್ ಟು ಪ್ಲೇಯರ್ ಬ್ಯಾಟಲ್ನ ಆಡ್ಕೊಂಡು. ಹೇಗೆ ಅಂತೇಳಿ ನಾನು ನಿಮಗೆ ಪ್ರಿವಿಯಸ್ ವೀಡಿಯೋಸ್ಗಳು ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್ ಕಾಂಟೆಸ್ಟನ್ನು ಜಾಯ್ನ್ ಮಾಡಿಕೊಂಡು ಎಂಟ್ರಿ ಎಲ್ಲ ಕ್ಯಾಶ್ ಬೋನಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹಾಗೆಯೇ ರೆಫರ್ ಕೊಡೋದನ್ನು ಕೊಟ್ಟಿರ್ತೀನಿ. ಜಾಯ್ನ್ ಆಗೋದನ್ನು ಮರಿಬೇಡಿ, ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಎಲ್ಲರಿಗೂ ಟೇಕ್ ಅಂತ ಹೇಳ್ತಾ, ಫೈನಲಿ ದಿಸ್ ಇಸ್ ದೀಪ್ ಸೈನಿಂಗ್ ಆಫ್. ಬಾಯ್.